ಬಿಜೆಪಿಯವರು ಬೇಡ ರಾಮಾಜೋಗಿ ಇದ್ರೆ ಹೋಗ್ಬೇಡಿ, ನಾವು ಮಹಿಳೆಯರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ನಾವು ಸಾಮಾಜಿಕ ನ್ಯಾಯ ಬಲ ಇದ್ದೀವಿ ಅಂತ ಹೇಳಿದ್ರು. ಹೇಳಿ ಹೇಳಿದೆ ಇಲ್ಲ ಅಮ್ಮ, ಸುಮ್ಮನೆ ನೀವು ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಮ್ಯ ರೆಡ್ಡಿಯವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಿಂತ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರವರೇ, ಮಾಧ್ಯಮದ ಗೆಳೆಯರು, ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ದಿನ. ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಆಚರಣೆ ಮಾಡಿ ಇಂದಿರಾ ಗಾಂಧಿಯವರನ್ನು ಸ್ಮರಿಸಿಕೊಳ್ಳುತ್ತ ಅವರು ದೇಶದಲ್ಲಿ ಮಾಡಿದಂತ ತ್ಯಾಗ ಬಲಿದಾನಗಳನ್ನ ಸ್ಮರಣೆ ಮಾಡುತ್ತಿದ್ದು ದೇಶದ ಐಕ್ಯತೆಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡ ಅವರ ಬದುಕು ನನ್ನೆಲ್ಲರೂ ಕೂಡ ಆದರ್ಶ ಅಂತಕ್ಕಂಥ ಮಾತುಗಳನ್ನು ಸರಳವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಹಳ ದೀರ್ಘಕಾಲ ಎಲ್ಲರೂ ಅವರು ಬಿಟ್ಟರೆ ಬಹಳ ದೀರ್ಘಕಾಲ ಈ ದೇಶ ಕೂಡ ನಮ್ಮ ದೇಶದಲ್ಲಿ ಮಹಿಳೆ ಪ್ರಧಾನಮಂತ್ರಿ ಅನ್ನೋದು ಇದೇ ಆದರೆ ಹೆಚ್ಚಿನಿಂದ ದೇಶವನ್ನು ಆಳಲು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರು ದಲಿತರು ಇರುವವರು ಅನ್ನು ಸಿಕ್ಕರು ರೈತರು ಮಹಿಳೆಯರು ಸಂವಿಧಾನದಲ್ಲಿ ಅಪಾರವಾದ ಜನಕ್ಕೆ ಇರಬೇಕು. ಸಂವಿಧಾನದಲ್ಲಿ ಕೆಲಸ ಮಾಡಬೇಕು. ಯಾರೇ ಅಧಿಕಾರ ಬಂದರೂ ಕೂಡ ಸಂವಿಧಾನದ ರೀತಿ ಕೆಲಸ ಮಾಡಬೇಕು. ಸಂವಿಧಾನದ ದೇವೋದ್ದೇಶಗಳನ್ನು ಜಾರಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡದೇ ಇರ್ತಕ್ಕಂಥದ್ದು ಕರ್ತವ್ಯ. ಶ್ರೀಮತಿ ಇಂದಿರಾ ಗಾಂಧಿಯವರು ಬಡವರ ಪರವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಪ್ರಸ್ತಾಪ ಮಾಡಬೇಕು, ಗರೀಬಿ ಅಡಾವು ಕಾರ್ಯಕ್ರಮ, ಬ್ಯಾಂಕುಗಳ ರಾಷ್ಟ್ರೀಕರಣ, ರಾಜಧಾನ ಪದ್ಧತಿ, ಇವುಗಳ ಮೂಲಕ ಅದರ ಫಲಗಳು ಸಾಮಾನ್ಯ ಜನರು ಬಡವರಿಗೆ ಬರುತ್ತೆ. ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಸಿಗುತ್ತೆ.
ಇವಾಗ ನೀವು ವರ್ಷೀಕರಣ ಮಾಡುತ್ತೆ ಬ್ಯಾಂಕ್ಗಳ ಭಾಗಗಳು ಬಡವರಿಗೂ ಕೂಡ ತೆರಳು ಅಂತಕ್ಕಂಥ ಅಲ್ಲಿವರೆಗೆ ಬರೀ ಶ್ರೀಮಂತರು ಮಾತ್ರ ಬ್ಯಾಂಕ್ ತಿಳ್ಬೋದು. ಬ್ಯಾಂಕ್ಗಳು ಭಾಗ ತೆರಕೊಳ್ಳೋದು ಬಡವರು. ಈಗ ಪೂಜಾರಿಯವರು ಸಾಲ ಮೇಳ ಮಾಡಬೇಕಾದ್ರೆ ರಾಷ್ಟ್ರೀಕರಣ ಆಗಿ ಮಾಡೋಕ್ಕಾಗ್ತಾರೆ. ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕ್ನ ಫಲ ಸಿಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಇದನ್ನ ನೆನಪಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ, ಜಾತ್ಯಾತೀತ ಸಂವಿಧಾನ ಇದರಲ್ಲಿ ಅಪಾರವಾದ ನಂಬಿಕೆ ಇಟ್ಟುಕೊಂಡು ಅದರ ರೀತಿ ನಡೀತಕ್ಕಂಥ ಪಕ್ಷ. ಈ ಸರ್ಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸದ್ಯುಪವಾಗಿರ್ತಕ್ಕಂಥ ಪಕ್ಷ ಬಡವರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾಜಿಕ ನ್ಯಾಯ ಪರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಬಯಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ನಾವು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಸರ್ಕಾರ ಕೇಂದ್ರದಲ್ಲಿ ಅಲ್ಲಿ. ಈಗ ನೋಡಿ ನೀವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಹೆಚ್ಚು ಹೆಚ್ಚು ಅಧಿಕಾರ ಕೇಂದ್ರೀಕೃತ ಆಗ್ತದೆ. ಆರ್ಥಿಕ ಅಧಿಕಾರಿಗಳು ಕೇಂದ್ರೀಕೃತ ಆಗ್ತದೆ. ಇವತ್ತೇನಾದರೂ ಶ್ರೀಮತಿ ಇಂದಿರಾ ಗಾಂಧಿಯವರು ನೆಹರೂರವರು ರಾಜೀವ್ ಗಾಂಧಿಯವರು ಅವ್ರು ಇಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಅಧಿಕಾರ ಕೇಂದ್ರೀಕರಣವಾಗಲಿಕ್ಕೆ ಸಾಧ್ಯ ಆಯ್ತು. ನೆಹರೂರವರು ಪ್ರಾರಂಭ ಮಾಡಿದ್ರು ಅಧಿಕಾರ ವಿಕೇಂದ್ರೀಕರಣ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ದೇಶದಲ್ಲಿ ಗ್ರಾಮ ಸ್ವರಾಜ್ಯ ಆಗಬೇಕು. ಅಧಿಕಾರ ಯಾವಾಗಲೂ ಕೂಡ ಹಳ್ಳಿಗಳಿಂದ ದಿಲ್ಲಿಗೆ ಹೋಗಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗಳಿಗೆ ಬರಬಾರ್ದು. ಇದರ ನಂಬಿಕೆ ಇಟ್ಕೊಂಡಿದ್ದರು. ಮತ್ತೆ ಅಧಿಕಾರ ಎಲ್ರಿಗೂ ಹಂಚಿಕೆ ಆಗ. ಇವತ್ತು ಮಹಿಳೆಯರಿಗೆ ಬಹಳ ಜನ ಇದ್ದೀರಿ, ನಿಮಗೆ ಮೀಸಲಾತಿ ಕೊಟ್ಟವರೇ ಕಾಂಗ್ರೆಸ್. ತಿಳ್ಕೋ ಮೀಸಲಾತಿ ಎಲ್ಲಿವರೆಗಿಂತ 73-74 ತಿದ್ದುಪಡಿ ಆಗೋರಿಗೆ ಮೀಸಲಾತಿ ಇತ್ತ ಮಹಿಳೆಯವರಿಗೆ? ಕಾಂಗ್ರೆಸ್ ಪಾರ್ಟಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 73ನೇ ತಿದ್ದುಪಡಿ ಮೂಲಕ ನಗರ ಪಟ್ಟಣದ ಪಟ್ಟಣ ಪಂಚಾಯತಿಗಳು ನಗರ ನಗರಸಭೆಗಳು ಮುಖ್ಯ ಅಧಿಕಾರವನ್ನು ಕೊಟ್ಟರು. ಆಮೇಲೆ 74ನೇ ತಿದ್ದುಪಡಿ ಮೂಲಕ ಇದು ಮಾಡಿದ್ರು. ಸೊ ಇವು ಇಲ್ಲಿವರಿದ್ರೆ ಮಹಿಳೆಯರಿಗೆ ಮೀಸಲಾತಿ ನಿಮಗೆ ಈಗ 33% ಅವತ್ತು ಮಾಡಿದ್ರು, ಈಗ 50% ಆಗಿದೆ. ಇದನ್ನು ಯಾರು ಕೊಟ್ಟರು? BJP ಕೊಟ್ರ? ಇವನ್ನೆಲ್ಲ ತಿಳ್ಕೋಬೇಕು. ರಾಮ ಜೋಯಿಸ್ ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಇದ್ರು BJP. ರಾಮ ಜೋಯಿಸ್ ಅವರು ಇದ್ರು. ಈ ಮೀಸಲಾತಿ ಮಹಿಳೆಯರು ಕೊಟ್ಟಿದ್ದಾರಲ್ಲ, ಹಿಂದುಳಿದವರು ಕೊಟ್ಟರಲ್ಲ, ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು.
ಯಾರ ಪಾರ್ಟಿಗೆ ಸೇರಿದವರು ಅವರು? ಬಿಜೆಪಿ. ಮತ್ತೆ ಸಾಮಾಜಿಕ ನ್ಯಾಯಕ್ಕೆ ಪರ ಇದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾಕೆ ಸುಮ್ಮನಿರ್ತಿದ್ರು? ರಾಮ ಜೋಯಿಸ್ ನಿಮಗೆ ಕೋರ್ಟ್ಗೆ ಹೋಗಪ್ಪ ಅಂತ ಯಾಕೆ ಹೇಳ್ತಿದ್ರು? ಹೇಳ್ತಿದ್ರ ಬಿಜೆಪಿ ಮಹಿಳೆಯರಿಗೆ ಅಧಿಕಾರ ಕೊಡಬಾರದು? ಗೊತ್ತಾಯ್ತೀನಮ್ಮ ರಾಣಿ ಸತೀಶ್ ಅವ್ರೆ ಮಾತಾಡ್ತೀವಲ್ಲ, ಹೇಳಿದ್ದೀನಿ ಸರಿ ಹೇಳೋ ವಿಚಾರ ಹೇಳಿದ್ದು ನಿಮಗೆ ಚರ್ಚೆ ಚರ್ಚೆ ಮಾಡಬೇಕಾದ್ರೆ. ರಾಮ ಜೋಯಿಸ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಆಗ ರಾಜ್ಯಸಭಾ ಮೆಂಬರ್ ಬಿಜೆಪಿನಲ್ಲಿ, ಬಿಜೆಪಿ ಉಪಾಧ್ಯಕ್ಷರು ಬಿಜೆಪಿಯವರು ಬೇಡ ರಾಮ ಜೋಯಿಸ್ರೆ ಹೋಗ್ಬೇಡಿ, ನಾವು ಮಹಿಳೆಯರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ನಾವು ಸಾಮಾಜಿಕ ನ್ಯಾಯ ಪರ ಇದ್ದೀವಿ ಅಂತ ಹೇಳಿದ್ರು. ಹೇಳಿ ಹೇಳಲೇ ಇಲ್ಲ ನಮ್ಮ ಸುಮ್ಮನೆ ನೀವು. ರಾಮ ಜೋಯಿಸ್ರು ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು, ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು, ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು. ನಾನು ಯಾಕೆ ಈ ಮಾತಿನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಇಡೀ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ಪಕ್ಷ. ಇದನ್ನು ನಮ್ಮಲ್ಲಿ ಅನೇಕ ಜನರಿಗೆ ನಮ್ಮ ವಿಚಾರಗಳ ಬಗ್ಗೆ, ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು, ಮಸ್ಟ್ ಹ್ಯಾವ್ ಕ್ಲಾರಿಟಿ, ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಇಲ್ಲದೆ ಹೋದರೆ ಭಾರಿ ಕಷ್ಟ. ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತ್ಯಾತೀತ ಬಗ್ಗೆ ಸ್ಪಷ್ಟತೆ ಇರಬೇಕು, ಅಧಿಕಾರಣ ವಿಕೇಂದ್ರೀಕರಣ ಬಗ್ಗೆ ಸ್ಪಷ್ಟತೆ ಇರಬೇಕು, ಜಾತಿ ವ್ಯವಸ್ಥೆ ಬಗ್ಗೆ ಸ್ಪಷ್ಟತೆ ಇರಬೇಕು. ಹಂಗೂ ಇರಲಿ ಹಿಂಗೂ ಇರಲಿ, ಹಂಗೂ ಇರಲಿ ಹಿಂಗೂ ಇರಲಿ ಅಂತ ಕೆಲವರು ಇದ್ದಾರೆ. ಅದಕ್ಕೆ ಯು ಮಸ್ಟ್ ಹ್ಯಾವ್ ಕ್ಲಾರಿಟಿ ಆಸ್ ಫಾರ್ ಎಸ್ ಕಾಂಗ್ರೆಸ್ ಐಡಿಯಾಲಜಿ ಇಸ್ ಕನ್ಸರ್ನ್. ಇದಿಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿದ್ಧಾಂತವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಎಲ್ಲ ಮಹಿಳೆಯರು ಕೂಡ, ಏಯ್ ಬಿಜೆಪಿ ಅವರಿಗೆ ನೀವು ಮಹಿಳೆಯರಿಗೆ ವಿರುದ್ಧ ಇದ್ದೀರಿ ಅಂತ ಹೇಳಬೇಕು. ಅದು ಹೇಳೋದೇನು ನೀವು ಹೇಳಿ ಹೇಳಬೇಕಮ್ಮ ಬಿಜೆಪಿ ಅವರಿಗೆ, ನೀವು ಮಹಿಳಾ ವಿರೋಧಿಗಳು, ಬಡವರ ವಿರೋಧಿಗಳು. ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇರುವಾಗ 3 ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಬಂದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಬಂದವ್ರು ಯಾರು? ಏನೀಗ ಭಾರಿ ಭಾಷಣ ಹೊಡೆದದೇ ಹೊಡೆದದ್ದು ಅವರು ಬಿಜೆಪಿ ಅವರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂದವ್ರು ಯಾರು? ಕರ್ನಾಟಕದಲ್ಲಿ 2013 ನಾವು ಅಧಿಕಾರಕ್ಕೆ ಬಂದಾಗ 1 ರೂಪಾಯಿ ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 ಕೆಜಿ ಅಕ್ಕಿ ಕೊಟ್ಟವ್ರು ಯಾರು? ಫ್ರೀಯಾಗಿ ಹೇಳ್ಬೇಕಲ್ಲ. ಬಿಜೆಪಿ ಅವರು ಮಾಡಿದಾರ? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚಿತ ಮಾಡಿದ್ರ? ವಾಜಪೇಯಿ ಅವರು ಇದ್ರು ಪ್ರಧಾನಮಂತ್ರಿಯಾಗಿ 6 ವರ್ಷ ಮಾಡಿದ್ರ? ಇವರು ಯಡಿಯೂರಪ್ಪ ಇದ್ರು ಮುಖ್ಯಮಂತ್ರಿಯಾಗಿ ಮಾಡಿದ್ರ? ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ 5 ಕೆಜಿ ಮಾಡಿದ್ರು. ಏನೋ ಹೇಳ್ಬೇಕ ಬೇಡ, ನಾವು ಬಡವರು ವಿರೋಧ ಇದ್ದೀವ, ನಾವು ಬಡವರು ಪರವಾಗಿ ಇರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾದ್ರೂ ಬಿಜೆಪಿ ಅವರು ಬಡವರ ಪರವಾಗಿ ಇರೋದಕ್ಕೆ ಸಾಧ್ಯನಾ?
ಗ್ಯಾರಂಟಿ ಯೋಜನೆಗಳು ಮಾಡೋದನ್ನು ಅನೇಕ ಬಾಕಿಗಳನ್ನು ತಗೊಂಡು ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡೋದು. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇದೆಯಾ ಹೇಳಿ ನೋಡೋಣ. ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡೋದು ಪರಿಶಿಷ್ಟ ಜಾತಿಯವರಿಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ದೇಶದ ಬಜೆಟ್ 48,24,25% ಇಡಬೇಕು ಅಂತಂದ್ರೆ ಎಷ್ಟಾಗಬೇಕು? 60,000 ಕೋಟಿ ಮಾತ್ರ ಖರ್ಚು ಮಾಡ್ತಾರಲ್ಲ ಎಸ್ ಸಿ ಪಿ ಟಿ ಎಸ್ 60,000 ಕೋಟಿ ಔಟ್ ಆಫ್ 48 ಲ್ಯಾಕ್ಸ್. ನಾವು 371,000 ಕೋಟಿ ಬಜೆಟ್ನಲ್ಲಿ 39,121 ಕೋಟಿ ರೂಪಾಯಿಗಳನ್ನ ಎಸ್ ಸಿ ಪಿ ಟಿ ಎಸ್ ಬೀನೋ. ಗೃಹಲಕ್ಷ್ಮಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ? ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು? 1,22,00,000 ಕುಟುಂಬಗಳಿಗೆ, 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಬಿಜೆಪಿ ವಿರೋಧ ಮಾಡಿದವರು ಯಾರು? ನರೇಂದ್ರ ಮೋದಿ ಗುಜರಾತ್ ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು, ಕೊಡಬಾರದು. ಇಟ್ ಇಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದು ಮಾಡಬಾರದು. ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ? 32,000 ಕೋಟಿ. ಯಾವ ರಾಜ್ಯದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ 32,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 56,000 ಕೋಟಿ. ಹೇಳ್ಬೇಕಲ್ವಾ? ನಾವು ಏನಾದರೂ ಬಡವರ ಪರವಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಜಾತ್ಯತೀತ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ? ಈ ದೇಶದ ಐಕ್ಯತೆಗೆ, ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ಯಾರು? ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿ ಬೇರೆ ಬಿಜೆಪಿಯವರು ಯಾರು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರಾದ್ರೂ ಸತ್ತೋದ್ರ ಹೇಳಿ ನೋಡೋಣ. ಯಾರಾದ್ರೂ ಸತ್ತಿದಾರ? ಓಹೋ, ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು ಉದ್ದುದ್ದನೇ ಭಾಷಣ ಮಾಡಿ. ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತ ಕಂಡಿದ್ದನ್ನು ಮರೀಲಿಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾಗ್ತದೆ, ಈ ದೇಶ ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ? ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಾಣ ಕಳ್ಕೊಂಡು ಕಳ್ಕೊಂಡ್ರು, ಅವರ ಸೆಕ್ಯೂರಿಟಿ ಅವರಿಗೆ ಸುಸೂರೆ ಹೊಡೆದಾಕ್ಬಿಟ್ರ ಅದರಿಂದ ನಾವು ಇಂದಿರಾ ಗಾಂಧಿಯವ್ರನ್ನ ನೆನಕಬೇಕಾಗ್ತದೆ. ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ. ಅವರು ಆದರ್ಶಗಳು ಇದ್ದವಲ್ಲ, ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನ ಅಲ್ವಾ? ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು? ಸಾಮಾಜಿಕ ಶಕ್ತಿ ಕೊಟ್ಟವರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ.
ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು ಪತ್ರಿಕೆ ಇಸ್ವಿ ಬರೋದು ಜಾರಿಗೆ 2028 ಇಸ್ವಿ ಬರೋದು. ಈಗ ಬರೋದು ಈಗಲೇ ಮಾಡಿಬಿಡೋರಪ್ಪ, ಯಾಕೆ ಕಷ್ಟ ಏನಿತ್ತು ಇಲ್ಲಿತ್ತಲ್ಲ, ಈಗಲೇ ಮಾಡ್ಬೋದಾ? ಈ ಥರ ಮನಸ್ಸು, ರಾಜಕೀಯ ಇಚ್ಛಾ ಶಕ್ತಿ, ರಾಜಕೀಯ ಇಚ್ಛಾ ಶಕ್ತಿ, ಬದ್ಧತೆ, ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಆ 28ಕ್ಕೆ ಇವರೇನು ಇರೋದಿಲ್ಲ, 28 ಆದಮೇಲೆ ಇರಲ್ಲ ಅಂತಂದಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾವೇ ಮೀಸಲಾತಿಯನ್ನು ಪಾರ್ಲಿಮೆಂಟ್ನಲ್ಲೂ ಕೂಡ ಮಾಡಬೇಕು. ಮಹಿಳೆಯರಿಗೆ 50% ಮಾಡೋದ್ರ ಬಗ್ಗೆ ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ನಗರಪಾಲಿಕೆಗಳು 50% ಇರುವ 50% ಇದೆಯಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ, 50%ಗಿಂತ ಜಾಸ್ತಿನೇ ಇದೆ. ನಾವು ಪಾರ್ಲಿಮೆಂಟ್ನಲ್ಲೂ ಕೂಡ 50%ಗೆ ನಮ್ದೇನು ವಿರೋಧ ಇಲ್ಲ. ಮಹಿಳೆಯರು ಕೂಡ ಸಮಾನ ಅವಕಾಶ ಇರಬೇಕು, ಸಮಾನ ಹಕ್ಕು ಇರಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದೇನು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಟಿಕೆಟ್ ಯಾಕೆ ಕೊಡೋದು? ಆಯ್ತಪ್ಪ, ಪಾರ್ಲಿಮೆಂಟಿಗೆ 5 ಜನ ಕೊಟ್ಟಿದ್ದ, ಬಿಜೆಪಿಯವರು ಎಷ್ಟು ಜನ ಕೊಟ್ಟಿದ್ದ? ಅವ್ರೆ ಇದಪ್ಪ, ನಾವು 5 ಜನ ಕೊಟ್ಟು, ಅವ್ರು ಎಷ್ಟು ಜನ ಕೊಟ್ಟರು? ಈ ಮೀಸಲಾತಿ ಬಂದರೆ ಆಟ, ಈಗ ಜಿಲ್ಲಾ ಪಂಚಾಯತಿನಲ್ಲಿ, ನಗರ ಪಾಲಿಕೆಯಲ್ಲಿ ನಾವು ಇಲ್ಲ ಅನ್ನೋಕ್ಕಾಗುತ್ತ? ಮಹಿಳೆಯರು ಕೊಟ್ಟೇ ಬೇಕಲ್ಲ, ಕಾನೂನು ಮಾಡೋಣ. ಅಸೆಂಬ್ಲಿನಲ್ಲೇ ಮಾಡೋಣಮ್ಮ, ಪಾರ್ಲಿಮೆಂಟ್ ಮಾಡೋಣ, ಅಸೆಂಬ್ಲಿನಲ್ಲೂ ಆಗಬೇಕು. ಅದು ನಂದೇ ತಕರಾರಿಲ್ಲ, ನಿಮಗೆ 50% ಕೊಡೋಕ್ಕೆ ನಮ್ದೇನು ವಿರೋಧ ಇಲ್ಲ. ಐ ಆಮ್ ಫಾರ್ 50%. ಸೊ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿ, ಅಗ್ರೆಸಿವ್ ಆಗಿ ಹೇಳಿ. ಈಗ ನೋಡಿ, ಮಾಧ್ಯಮದವರು ಕೆಲವರು, ಕೆಲವು ಮಾಧ್ಯಮದವರು ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವ, ನನ್ನ ಮುನಿಯಪ್ಪನವ್ರು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ಬರು ತಪ್ಪಿಸ್ಕೋಬಾರ್ದು, ಅವರೆಲ್ಲರಿಗೂ ಕೊಡಬೇಕು. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಅವ್ರ ಕಡೆ ನಿಂಬಾರ್ದು. ಅದನ್ನ ಮಾಡಿದ್ರೆ ಬಿಪಿಎಲ್ ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಹೊರಗಡೆ ಇದ್ದೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ ಇದ್ದೀವಿ. ಬಿಪಿಎಲ್ ಅಂದ್ರೇನು? ಬಿಲೋ ಪಾವರ್ಟಿ ಲೈನ್. ಎಪಿಎಲ್ ಅಂದ್ರೇನು? ಎಬೋ ಪಾವರ್ಟಿ ಲೈನ್. ನಾವು ಬಿಪಿಎಲ್ ಅವರು ಒಬ್ರು ಬಿಟ್ಟೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ನೀರು ಇವರೇ ನಮಗೆ ಬಿಪಿಎಲ್ ಕಾರ್ಡ್ ಕೊಡ್ತಿದ್ರು, ತಿಳಿಸ್ಬಿಟ್ಟಿದ್ದಾರೆ, ರದ್ದು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವರೇ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು ಬಿಪಿಎಲ್ ಕಾರ್ಡ್ನವರು ಬಿಟ್ಟೋಗ್ಬಾರ್ದು. ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನೂ ತಪ್ಪಿಸ್ಬೇಡಿ, ಯಾರನ್ನು ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ? ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂಥವರು ಅವ್ರಿಗೆ, ಅವರು ಅರ್ಹರಲ್ಲ, ಅರ್ಹರಲ್ಲ, ಅನರ್ಹರು. ನಾವು ಎ ಪಿ ಎಲ್ ಕೊಡಿ, ಎ ಪಿ ಎಲ್ಗೂ ಕೆಲವು ಸವಲತ್ತುಗಳಿದ್ದಾವೆ, ಎ ಪಿ ಎಲ್ ಕೊಡಿ. ಆದರೆ ಬಿ ಪಿ ಎಲ್ ಅವ್ರು ಮಾತ್ರ ಬಿಡ್ಕೂಡುದು. ಒಬ್ರು ಇಬ್ರು ಎ ಪಿ ಎಲ್, ಎ ಪಿ ಎಲ್ ಅವರು ಬಿ ಪಿ ಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ, ಆದರೆ ಬಿ ಪಿ ಎಲ್ ಅವ್ರು ಮಾತ್ರ ಒಬ್ರು ಬಿಟ್ಟೋಗ್ಬಾರ್ದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ ಬಿ ಪಿ ಎಲ್ ಅವರು, ಬಿ ಪಿ ಎಲ್ ಅವರು ಇದ್ರೆ ಅವರು ಭತ್ತೆ ಅರ್ಜಿ ಕೊಟ್ಟರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿ ಪಿ ಎಲ್ ಕೊಡ್ತೀವಿ, ಅರ್ಜಿ ಕೊಡ್ತೀವಿ. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ.
ನಾವು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ. ಕಾಂಗ್ರೆಸ್ BJPಯಿಂದ ಪಾಠ ಕಲಿಬೇಕಾದಂಥ ಅಗತ್ಯ ಇಲ್ಲ. ಅವ್ರು ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು, ಮೇಲ್ಜಾತಿಯವ್ರ ಪರವಾಗಿರ್ತಕ್ಕಂಥವ್ರು. ನೀವು ನೋಡಿ, 1925 ಇಸ್ವಿಯಲ್ಲಿ RSS ಪ್ರಾರಂಭ ಆಯಿತು, ಅವತ್ತಿಂದ ಇವತ್ತು ಯಾವತ್ತಾರು ಬಡವರ ಪರವಾಗಿ ಮಾತಾಡ್ತಾರೆ, ಯಾವತ್ತಾರು ಮೀಸಲಾತಿ ಪರ ಮಾತಾಡ್ತಾರೆ, ಯಾವತ್ತಾರು ಸಂವಿಧಾನ ಪರ ಮಾತಾಡ್ತಾರೆ, ಯಾವತ್ತಾರು ಪ್ರಜಾಪ್ರಭುತ್ವ ಪರ ಮಾತಾಡ್ತಾರೆ. ಹೇಳಿ ನೋಡ, ಇಷ್ಟು ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತೆಲ್ಲ ನಾವೆಲ್ಲ ಶಕ್ತ ಮಾಡೋಣ. ನಾವು ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಮಾಡೋಣ, ಪಕ್ಷ ಬಲಪಡಿಸ್ತೀವಿ ಅಂತ ಶಕ್ತ ಮಾಡೋಣ ಅಂತ ಹೇಳ್ತಾ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಗೌರವವನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.